ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಿಸ್ ಕುಕಿಂಗ್ ಬಿ. ಬನ್ನಿ, ಇವತ್ತು ಚೀಸ್ ಬ್ರೆಡ್ ಆಮ್ಲೆಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಬ್ರೆಡ್ ಆಮ್ಲೆಟ್ ನಾವು ನಾರ್ಮಲಿ ತಿಂತಿರ್ತೀವಿ, ಬಟ್ ಈ ಚೀಸ್ ಬ್ರೆಡ್ ಆಮ್ಲೆಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು ಬ್ರೆಡ್ ಸ್ಲೈಸಸ್ನ ಈ ರೀತಿ ಟೋಸ್ಟ್ ಮಾಡ್ಕೊತಿದ್ದೀನಿ. ಸೊ ಟೋಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಿದ್ದೀನಿ. ಇದಕ್ಕೇನೆ ಕೊತ್ತಂಬರಿ, ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಡಜನ್ ಎಗ್ಸ್ ತಗೊತಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ಸ್ ಹಾಕೋಬೋದು. ಸೊ ಎಗ್ಸ್ನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು. ಕೆಲವೊಬ್ಬರು ಗರಂ ಮಸಾಲನ್ನು ಕೂಡ ಆ್ಯಡ್ ಮಾಡ್ತಾರೆ, ನಿಮ್ಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಬೀಟ್ ಮಾಡ್ಕೊತಿದ್ದೀನಿ. ಸೊ ಈಗ ಇದನ್ನು ಆಮ್ಲೆಟ್ ಮಾಡ್ಕೊಳ್ಳೋಣ. ಆಮ್ಲೆಟ್ನ ಸ್ವಲ್ಪ ತೆಳುವಾಗಿ ಹಾಕೋಬೇಕು. ಈ ರೀತಿ ದೊಡ್ಡದಾಗಿ ಹಾಕ್ಕೊಂಡ್ರೆ ನಿಮಗೆ ಎರಡು ಬ್ರೆಡ್ ಸ್ಲೈಸ್ ಇಡುವಾಗ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಸೊ ಈ ರೀತಿ ತೆಳುವಾಗಿ ಹಾಕ್ಕೊಂಡು, ನಾವು ಆವಾಗಲೇ ಬ್ರೆಡ್ನ ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಬ್ರೆಡ್ನ ಎರಡು ಸೈಡು ಈ ರೀತಿ ಡಿಪ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇವಾಗ ಇದ್ರ ಮೇಲೆ ಚೀಸ್ ಇಟ್ಕೊಳ್ಳೋಣ. ಚೀಸ್ ಸ್ಲೈಸ್ ಆಗಲಿ, ಇಲ್ಲ ಮನೆಯಲ್ಲಿ ಚೀಸ್ ಇದ್ದರೆ ಡೈರೆಕ್ಟಾಗಿ ನೀವು ಗ್ರೇಟ್ ಮಾಡಿ ಕೂಡ ಹಾಕೋಬೋದು. ಸೊ ಈ ರೀತಿ ಚೀಸ್ ಸ್ಲೈಸ್ನ ಇಟ್ಕೊಳ್ಳಿ. ಇವಾಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನಿಮಗೆ ಎಣ್ಣೆ ಅಥವಾ ಬಟರ್ ಯಾವ್ದು ಬೇಕೋ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಾಲ್ಕು ಕಡೆ ಕೂಡ ಈ ರೀತಿ ಈಸಿಯಾಗಿ ಫೋಲ್ಡ್ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ಮಿಡಿಲ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿದ್ರಲ್ಲ ಈ ರೀತಿ. ಸೊ ಇವಾಗ ಮತ್ತೊಂದು ಸರಿ ಮೇಲೆ ಮತ್ತು ಕೆಳಗಡೆ ಮತ್ತೊಂದು ಸರಿ ಫ್ರೈ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನೀವು ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ಸೊ ಈ ಪ್ರೊಸೆಸ್ ಎಲ್ಲ ಕೂಡ ನೀವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು, ಇಲ್ಲಾಂದರೆ ಆಮ್ಲೆಟ್ ಎಲ್ಲ ಕಪ್ಪಾಗೋಗುತ್ತೆ, ಬೇಗ ಸೀದೋಗುತ್ತೆ. ಸೊ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಬ್ರೆಡ್ ಆಮ್ಲೆಟ್ಗಿಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಈ ಚೀಸಿ ಬ್ರೆಡ್ ಆಮ್ಲೆಟ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.